ಸಂತೆ ಕಡೂರಿನ ಕೆಲ ಕುಟುಂಬಗಳಿಗೆ ಒಕ್ಕಲೆಬ್ಬಿಸುವ ಭೀತಿ. ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕೈಯಲ್ಲಿ ಮನವಿ ಪತ್ರವನ್ನ ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಮಹಿಳೆ. ನ್ಯಾಯ ಬೇಕು ಎಂದು ಘೋಷಣೆ ಕೂಗಿ ಆಗ್ರಹಿಸ್ತಾ ಇರುವ ಗ್ರಾಮಸ್ಥರು. ಮಗುವನ್ನ ಹೊತ್ತು ಬಂದಿರುವ ತಾಯಿ. ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ವೃದ್ಧ ಜೀವಗಳು. ವಾಸಕ್ಕಾಗಿ ನಿರ್ಮಿಸಿಕೊಂಡಿರುವ ಪುಟ್ಟ ಮನೆಗಳು. ಇದು ಸಂತೆ ಕಡೂರು ಗ್ರಾಮಸ್ಥರ ಪ್ರತಿಭಟನೆ ಹಾಗೂ ಅವರ ಮನೆಗಳ ದೃಶ್ಯ. ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಸಂತೇಕಡೂರು ಗ್ರಾಮದ ಸರ್ವೆ ನಂಬರ್ 95ರಲ್ಲಿ ವಾಸವಾಗಿರುವ ನಿವಾಸಿಗಳು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು 20 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇವೆ. ಸರ್ಕಾರದಿಂದ ವಿದ್ಯುತ್ ಸಂಪರ್ಕವನ್ನ ಕೂಡ ಪಡೆದಿದ್ದೇವೆ. ಹಾಗೇನೆ ಪ್ರತಿ ವರ್ಷವೂ ನಿಗದಿಪಡಿಸಿದ ಕಂದಾಯವನ್ನ ಗ್ರಾಮ ಪಂಚಾಯತಿಗೆ ಕಟ್ಟುತ್ತಿದ್ದೇವೆ. ನಾವು ಇಲ್ಲಿ ವಾಸವಾಗಿರುವುದಕ್ಕೆ ಆಧಾರ್ ಕಾರ್ಡ್, ಮತದಾರ ಚೀಟಿ, ಪಡಿತರ ಚೀಟಿಯಲ್ಲಿ ದಾಖಲೆಗಳಿವೆ. ಆದರೂ ನಮ್ಮನ್ನು ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ ಎಂಬುದು ಈ ಜನರ ಆತಂಕ. ಈಗ ಈ ಜನರಲ್ಲಿ ಆತಂಕ ಮೂಡಲು ಒಂದು ಕಾರಣವಿದೆ. ಅದೇನೆಂದರೆ ತಾಲೂಕು ಕಚೇರಿಯ ಆದೇಶದಂತೆ ಇವರು ವಾಸವಾಗಿರುವ ಜಾಗವನ್ನು ಸ್ಮಶಾನದ ಜಾಗಕ್ಕೆ ಸೇರಿಸಲು ಹೊರಟಿದ್ದಾರೆ. ಇದಕ್ಕಾಗಿ ಮನೆಗಳನ್ನು ಖಾಲಿ ಮಾಡಿ ಎಂದು ಹೇಳಿ ಜೆಸಿಬಿಗಳನ್ನು ತಂದು ಕಂದಕಗಳನ್ನು ತೆಗೆದಿದ್ದಾರೆ. ಆದ್ದರಿಂದ ನಮಗೆ ಹಕ್ಕುಪತ್ರಗಳನ್ನು ನೀಡಿ ಈ ಸಮಸ್ಯೆಗಳಿಂದ ಪಾರು ಮಾಡಬೇಕು. ಕೂಲಿ ಮಾಡಿ ಹೇಗೋ ಜೀವನವನ್ನು ನಡೆಸ್ತಾ ಇದ್ದೇವೆ. ಈಗ ಇದ್ದಕ್ಕಿದ್ದ ಹಾಗೆ ಬಂದು ಮನೆ ಖಾಲಿ ಮಾಡಿ ಅಂದರೆ ಎಲ್ಲಿಗೆ ಹೋಗೋದು? ಸಾಕಷ್ಟು ಮಂದಿ 5-10 ಎಕರೆಗಳಷ್ಟು ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಆದರೆ ನಾವು ಕೇವಲ ವಾಸಕ್ಕೆಂದು ಒಂದು ಮನೆಯನ್ನು ಕಟ್ಟಿಕೊಂಡಿದ್ದೇವೆ. ಸ್ಮಶಾನಕ್ಕೆ ಸರ್ಕಾರದ ಬೇರೆ ಜಾಗಗಳನ್ನು ಬಳಸಿಕೊಳ್ಳಿ ಹಾಗೂ ನಮಗೆ ಹಕ್ಕುಪತ್ರ ನೀಡಿ ಎಂದು ಅಲ್ಲಿನ ನಿವಾಸಿಗಳು ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. 20 ವರ್ಷದಿಂದ ಮನೆ ಕಟ್ಟಿದ್ವಿ ಸರ್, ನಾವು 20 ವರ್ಷದಿಂದ ಯಾವ ಸಮಸ್ಯೆ ಇದ್ದಿಲ್ಲ, ಏನಿದ್ದಿಲ್ಲ ಸರ್. ಇವಾಗ ಬಂದ್ಬಿಟ್ಟು ಮನೆ ಖಾಲಿ ಮಾಡ್ರಿ, ಮನೆ ಖಾಲಿ ಮಾಡ್ರಿ ಅಂತಾರೆ. ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡು ನಾವೆಲ್ಲಿ ಹೋಗ್ಬೇಕು? ಕೂಲಿ ಮಾಡೋದು ನಮ್ಮ ಮನೆಯವ್ರು ಒಬ್ಬರೇ. ಹಾ, 2 ಗಂಡು ಮಕ್ಳು ಸಣ್ಣ ಸಣ್ಣ ಕಟ್ಕೊಂಡು, ನನಗೆ 8 ಪೇಷಂಟ್. ನಾನು ಎಲ್ಲೂ ಹೋಗ್ಬೇಕು ಸರ್. ಇಷ್ಟು ವರ್ಷ ಇದ್ವಿ, ಯಾವ ಸಮಸ್ಯೆ ಇರಲಿಲ್ಲ. ಇವಾಗ ಬಂದು ನೀವು ಖಾಲಿ ಮಾಡ್ರಿ, ಮನೆ ಹೊಡೆದಾಕ್ತಿವಿ. ಆ ಮಶಾಣ್ಗೆ ಹೋಗಿ ದಾರಿ ಬಿಡಲ್ಲ, ಹಂಗೆ ಹಿಂಗೆ ಅಂತ ಬಂದು ನಮಗೆ ಸಮಸ್ಯೆ ಕೊಡ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಯಾರ ಮನೆಗೆ ಹೋಗ್ಬೇಕು ಹೇಳಿ ಸರ್? ಎಷ್ಟು ಕಷ್ಟಪಟ್ಟು ಅಲ್ಲ ಅಂತ ಧರ್ಮಸ್ಥಳ ದುಡ್ತಾಗ್ರಿ, ಬಾತ್ರೂಮ್ ಬಚ್ಚಲೆಲ್ಲ ಮಾಡ್ಕೊಂಡು ವನವಾಸ ಪಡ್ತಾ ಇದ್ದೀವಿ ನಾವು ರಾತ್ರಿ ಹಗಲಲ್ಲಿ. ಇವಾಗ ಬಂದು ಖಾಲಿ ಮಾಡ್ರಿ, ಖಾಲಿ ಮಾಡ್ರಿ ಅಂತಾರೆ ಸರ್. ನಾವೆಲ್ಲೂ ಹೋಗ್ಬೇಕು ಸರ್? ಎಲ್ಲಿ ಹೋಗ್ಬೇಕು ಸರ್ ಹೇಳ್ರಿ ನೋಡೋಣ. ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡು ಅಲ ಅಂತ ಇದ್ದೀವಿ. ವನವಾಸ ಅಂದ್ರೆ ನಮ್ಗೆ ಯಾವ ದೇವ್ರು ಇಲ್ಲ, ಯಾವ ಆಸ್ತಿ ಮನೆ ಜಮೀನು ಎಲ್ಲಿ ಇಲ್ಲ ನಮ್ದು. ಇದೊಂದು ಮನೆ, ಅದು 20 ಅಡಿ 30 ಅಡಿ ಆಗ್ಲ, ಇಷ್ಟೊಂದು ಮಲ್ತಿಗೆ ಕಸ್ಕೊಳಕ್ ನೋಡ್ತಾ ಇದಾರಲ್ಲ ಸರ್. ಇವಾಗ ಇವಾಗ ಬಂದು 20 ವರ್ಷದಿಂದ ವನವಾಸ ಪಡ್ತಾ ಇದೀವಿ ಸರ್. ಇವಾಗ ಬಂದು ಯಾರು ಇಲ್ವಾ ನಮಗೆ? ಹಂಗಾದ್ರೆ ನಮ್ಗೆ ಯಾರು ಇಲ್ವಾ? ಶಿವಮೊಗ್ಗ ಸಂತೆ ಕೊಡೋರು ಸರ್ ನಾವು. ಸಂತೆ ಕೊಡಲ್ಲಿ ವಾಸವಾಗಿರೋದು 20 ವರ್ಷದಿಂದ ಇದೀವಿ ಸರ್. ಇವಾಗ ಬಂದು ನೀವು ಖಾಲಿ ಮಾಡಬೇಕು, ಒಡೆದಾಕ್ತೀವಿ ಅಂತ ಜೆ ಸಿ ಪಿ ಎಲ್ಲ ತಗೊಂಬಂದು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ನಮಗೆ ಅಲ್ಲಿ ಇರೋಕೆ ಬಿಡ್ತಾ ಇಲ್ಲ ಸರ್. ಇವಾಗ ಅಷ್ಟು ವನವಾಸ ಮಾಡ್ತಿದ್ದಾರೆ. ನಾವು ಇಷ್ಟು ವರ್ಷದಿಂದ ಇದ್ದೀವಿ. ಗ್ರಾಮ ಪಂಚಾಯತಿಯಿಂದ ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ನಮಗೆ ಮೀಟರ್ ಕೊಟ್ಟಿದ್ದಾರೆ, ಹಕ್ಕುಪತ್ರ ಮಾಡಿಕೊಟ್ಟಿದ್ದಾರೆ. ಹಂಗಮ್ಮಿ ಖಾತೆ ಅಂತ ಆಗಿದೆ ನಮಗೆ. ಆ ಕಂದಾಯ ಕಟ್ತಾನೆ ಇದ್ದೀವಿ. ಈಗ 2 ವರ್ಷದಿಂದ ಬೇಡ ಕಣಮ್ಮ ನೀವು ಕಟ್ಟಬೇಡ್ರಿ ಅಂತ ನಿಲ್ಲಿಸಿದ್ರು. ನಿಲ್ಲಿಸ್ಬಿಟ್ಟು ಇವಾಗ ಒಂದೇ ಸಲ ಬಂದು ನೀವು ಹೊಡಿತೀವಿ ತೆಗಿತೀವಿ ಅಂತ ಬಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡು ಮಕ್ಕಳು ಓದತ್ತಾ ಇಲ್ಲ, ದೂರ ಆಗ್ತಿದ್ದೆ ಶಾಲೆ. ಹಾಂ, 2 ವರ್ಷದಿಂದ ಅನುವಾಸ ಪಡ್ತಾ ಇದ್ದೀನಿ ನಾನು. ಇಷ್ಟು ಕಷ್ಟ ಕೊಟ್ಟು ಇವಾಗ ಬಂದು ನಮಗೆ ಹೊಡೆದಾಕ್ತೀವಿ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಸಂತೆಕಡ್ರಲ್ಲಿ ತಮಿಳು ಕ್ಯಾಂಪ್ ಹತ್ರ ಸರ್. ನಮ್ಮನೇಲಿ ನಾವು ಇದ್ದೀವಿ ಒಂದು 25-35 ಜನ ಮನೆ ಇದ್ದೀವಿ ಸರ್. ಆದರೆ ಇವಾಗ 2 ವರ್ಷದಿಂದ ಬಂದು ಇವಾಗ ಬಂದು ವಾಸವಾಗಿದ್ದಾರೆ ಜನಗಳು. ಆ ಮುಂಚೆ ನಾವೆಲ್ಲ ಇದ್ವಿ, 20 ವರ್ಷದಿಂದ ಇರೋ ಇದ್ದೀವಿ. ಇವಾಗ ಇವಾಗ ಬಂದೆ ನೀವು ಇರಲೇ ಇರಬಾರ್ದು, ಇದು ಮಸಾಣ ಸೇರಿಸಿವಿ. ಸರ್ಕಾರಕ್ಕೆ ನಾವು ಕಂದಾಯ ಕಟ್ಟಿದೀವಿ ಸರ್, ಹಂಗಾಮಿ ಖಾತೆ ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕಂದಾಯ ಕಟ್ತಾ ಇದೀವಿ, ಕರೆಂಟ್ ಬಿಲ್ ಕಟ್ತಾ ಇದೀವಿ ಸರ್. ಇನ್ನೇನು ಸರ್ ನಾವು ಮಾಡ್ಬೇಕು? ಬಾತ್ರೂಮು ಕಟ್ಕೊಂಡಿದ್ದೀವಿ, ಧರ್ಮಸ್ಥಳ ದುಡ್ಡು ತೆಗ್ದು ಸ್ವಲ್ಪ ಮನೆ ಕಟ್ಟಿ. ಸಮಸ್ಯೆ ಬಂದು ಸಂತೆಗಡೂರು ಗ್ರಾಮ ನಿದ್ಗೆ ಹೋಗ್ಲಿ, ಸರ್ವೆ ನಂಬರ್ 95ರಲ್ಲಿ ಸರ್, 1 ಎಕರೆ 16 ಗುಂಟೆ ಸರ್ಕಾರಿ ಭೂಮಿ ಇದೆ ಸರ್ ಅಲ್ಲಿ. ಆ ಭೂಮಿಲಿ ನಾವು ಈಗ 15 ವರ್ಷದಿಂದ ಕೆಲವು 2005-06 ಮನೆ ಕಟ್ಕೊಂಡಿದ್ದೀವಿ ಸರ್. 2009-10 ನಮಗೆ
ಚಾಲ್ತಿ ಖಾತೆಯಲ್ಲಿ ಕಂದಾಯಗಳಿದ್ದಾವೆ ಸರ್ 2022 ಗೂ ಕಂದಾಯ ಕಟ್ಟಿದೀವಿ ಆಮೇಲೆ ನಮಗೆ ಡಿಮ್ಯಾಂಡ್ ರಿಜಿಸ್ಟರ್ ಕೊಟ್ಟಿದ್ದಾರೆ ಕೆಲವೊಂದು ಮನೆ ಕರೆಂಟ್ ಕೊಟ್ಟಿದ್ದಾರೆ ಸರ್ ಈಗ 2015 16 ರಲ್ಲಿ ಸರ್ ಏಕಾಯಕಿ ರಾಜಕೀಯ ಒತ್ತಡ ಏನೋ ಗೊತ್ತಿಲ್ಲ ಯಾ ಅಧಿಕಾರಿಗಳು ಏನು ಒತ್ತಡ ಆಯ್ತು ರಾಜಕೀಯ ಒತ್ತಡ ಆಯ್ತು ಅಧಿಕಾರಿಗಳು ದುರಾಲೋಚನೆ ಗೊತ್ತಿಲ್ಲ ಸರ್ 2 ಎಕರೆ ಇರೋ ಮಸಣನ ಅದನ್ನ ಹೆಚ್ಚುವರಿ ಮಾಡ್ಕೊಂಡು 2016 ರಲ್ಲಿ 3 ಎಕರೆ ಮಾಡಿದ್ರು ಸರ್ ನಾವು ಅದನ್ನ ಸರ್ಕಾರ ಎಲ್ಲಾ ಅಧಿಕಾರಿಗಳು ಗಮನಕ್ಕೆ ತಂದಿದ್ವಿ ಸರ್ ಈಗ ನೆನ್ನೆ 30ನೇ ತಾರೀಕು ಶನಿವಾರ ಬಂದ ಸರ್ ಜೆಸಿಬಿ ಮುಖಾಂತರ ತೆರವುಗೊಳಿಸಕ್ಕೆ ಬಂದಿದ್ರು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ವಿ ನಾವು ಸ್ಥಳದಲ್ಲಿ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರಿಂದ ವಾಪಸ್ ಬಂದಿದ್ರು ಸರ್ ದಯವಿಟ್ಟು ಸರ್ ತುಂಬಾ ಕಡು ಬಡವರು ಇದ್ದಾರೆ ಸರ್ ಯಾರು ಇಲ್ಲ ಸರ್ವೆ ನಂಬರ್ 95 ರಲ್ಲಿ 234 ಎಕರೆ ಸರ್ಕಾರಿ ಭೂಮಿ ಇದೆ ಸರ್ ಸರ್ಕಾರಿ ಭೂಮಿಯಲ್ಲಿ ಕೆಲವರು 10 ಎಕರೆ ಜಮೀನು ಮಾಡ್ತಿದ್ದಾರೆ 5 ಎಕರೆ ಮಾಡ್ತಾರೆ ಸರ್ ನಾವು ಆ ತರ ಏನು ಹೇಳ್ತಿಲ್ಲ ಸರ್ ನಾವು ಕಡು ಬಡವರು ಇದ್ದೀವಿ ಹಿಂದುಳಿದ ವರ್ಗಕ್ಕೆ ಸೇರಿದ್ರು ದಲಿತರು ಇದ್ದೀವಿ ಸರ್ ದಯವಿಟ್ಟು ಅವೇನು 25 ಮನೆ ಇದಾವಲ್ಲ ಸರ್ ಆ 25 ಮನೆಗಳಿಗೆ ಹಕ್ಕು ಪತ್ರಗಳು ಕೊಡಿಸಿ ಮನೆ ಉಳಿಸ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡಬೇಕು ಸರ್ ಅಷ್ಟೇ ಸ್ಥಳೀಯ ಮುಖಂಡರುಗಳು ಸರ್ ಅರ್ಧ ಆ ಕಡೆ ಮಾತಾಡ್ತಾರೆ ಅರ್ಧ ಈ ಕಡೆ ಮಾತಾಡ್ತಾರೆ ಸ್ಥಳೀಯ ಮುಖಂಡರಿಗೆ ಒಳ ಒತ್ತಡಗಳು ಇದಾವೆ ಸರ್ ಸ್ಥಳೀಯ ಮುಖಂಡರು ವಿರೋಧ ಮಾಡಕ್ಕೆ ನಾವು ರೆಡಿ ಇಲ್ಲ ಸರ್ ಮಸಣ ಗ್ರಾಮದ ಅಭಿವೃದ್ಧಿಗೆ ಮಸಣ ಬೇಕು ಸರ್ ಸರ್ವೆ ನಂಬರ್ 95 ರಲ್ಲಿ ಸಾಕಷ್ಟು ಸರ್ಕಾರಿ ಭೂಮಿ ಇದೆ ಅದರಲ್ಲಿ ಮಾಡ್ಕೊಳ್ಳಿ ಸರ್ ಇಲ್ಲ ನಮಗೆ ಬದಲಿ ವ್ಯವಸ್ಥೆ ಮಾಡಿದ್ರೆ ಬದಲಿ ವ್ಯವಸ್ಥೆ ಬೇಕಾದ್ರೆ ಮಾಡ್ಲಿ ಸರ್ ನಮಗೆ ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ತೆರವುಗೊಳಿಸ್ತೀವಿ ಸರ್ ನಾವು ಊರಿನ ಅಭಿವೃದ್ಧಿಯಲ್ಲಿ ನಾವು ಸಹಕಾರ ಮಾಡ್ತೀವಿ ಸರ್ ನಮ್ಮ ದೇಶದಲ್ಲಿ ನಾವು ಸಹಕಾರ ಮಾಡಕ್ಕೆ ರೆಡಿ ಇದ್ದೀವಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನ ಏನೋ ಸಲ್ಲಿಸಿದ್ದಾರೆ ಆದರೆ ಈ ಸಂಬಂಧ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಒಂದು ವೇಳೆ ಇವರನ್ನ ಅಲ್ಲಿಂದ ಒಕ್ಕಲೆಬ್ಬಿಸುವುದೇ ಆದರೂ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನಾದರೂ ಮಾಡಲೇಬೇಕು ಇಲ್ಲವಾದಲ್ಲಿ ಈ ಬಡ ಜನರ ಜೀವನ ಇನ್ನೂ ಕಠಿಣವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7